ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ರೀ, ನೀವು ಬ್ಯಾಸರ ಮಾಡ್ಕೋಬೇಡಿ, ಕೆಲವು ಒಬ್ಬೊಬ್ರು ಹಂಗೇನಯ್ಯ. ಏನ್ ಮಾಡಕ್ಕಾಯ್ತದೆ? ಏನ್ ಮಾಡಕ್ಕಾಗತ್ತೆ ಅಂದ್ರೆ ಇನ್ನೇನ್ ಮಾಡೋದು? ಅವ್ರ ಜೊತೆ ಜಗಳ ಮಾಡಕ್ಕಾಗತ್ತಾ? ಜಗಳ ಮಾಡಿದ್ರೆ ಮರ್ಯಾದೆ ಉಳಿಯುತ್ತಾ? ಇನ್ನು ಮನೆಗೆ ಮೊದಲನೇ ಹೆಜ್ಜೆನೆ ಹಿಟ್ಟಿಲ್ಲ. ಆಗ್ಲೇ ನಿನ್ ಸೊಸೆ ಸರಿ ಇಲ್ಲ, ಮಾವನ್ ಸೇವೆ ಮಾಡುದಿಲ್ಲ ಅಂತ ಹೇಳ್ತಿದ್ದಾರೆ. ನನ್ ಮಗಳು ಏನ್ ಮಾಡಿದಾಳ ಅವ್ರಿಗೆ? ಅದೇನೆಯ, ಈ ಮನೆಯವ್ರ ಮುಖ ನೋಡ್ಕೊಂಡು ನಾನ್ ಸುಮ್ನಿದ್ದೆ. ಇಲ್ಲ ಅಂದಿದ್ರೆ ಬಟ್ಟೆ ಒಗ್ದಂಗ್ ಒಗ್ದು ಹಿಂಡಿ ನೇತಾಕ್ ಬಿಡ್ತಿದ್ದೆ ಆ ಮಾಯಂಗಿಣಿನ. ಕರೆಕ್ಟ್ ಕರೆಕ್ಟ್ ಆಗಿ ಹೇಳಿದ್ರಿ ನೀವು, ಹೀಗೆ ಮಾಡ್ಬೇಕಾಗಿತ್ತು. ನಾವು ಹಾಗೆ ಮಾತಾಡ್ತೀವಪ್ಪ, ಆದ್ರೆ ಮನ್ಸೊಪ್ತಿಲ್ಲ. ಅಯ್ಯೋ, ನೀವ್ ಹೀಗ ಅನ್ಕೊಂಡ್ರೆ ಹೇಗೆ ಮಾವ? ನೋಡಿ, ನಮ್ಮತ್ತೆ ಏನೇ ಇದ್ರು ಸಿನಿಮಾಲಿ ಇರೋ ಸೈಡ್ ವಿಲನ್ ತರ. ನೀವು ಸುಮ್ನೆ ಇದ್ರೆ ಅವ್ರು ಮಾತಾಡ್ತಾನೆ ಇರ್ತಾರೆ, ಅಕಸ್ಮಾತ್ ಅತ್ತೆ ನೀವ್ ಬಾಯ್ ಬಿಟ್ರೆ ಅವ್ರು ಸುಮ್ನಾಗ್ಬಿಡ್ತಾರೆ. ಅಳಿಮಯ್ಯ, ನೀವ್ ಈಟ್ ಹೇಳುದ್ರಲ್ಲ ಬುಡಿ, ಇನ್ನ ಅವ ಅಮ್ಮ ಏನನ್ನ ಬರ್ಬೇಕು, ಹಿಂಡಿ ಇಪ್ಪೆ ಮಾಡಿ ತೋಟ ತಿಪ್ಪೆಗೆ ಎಸ್ಬಿಡ್ತೀನಿ ಇನ್ನ. ಅಲ್ಲಪ್ಪ ಕರಣ್, ನಮ್ಮನ್ ಕಂಡ್ರೆ ದ್ವೇಷ ಕಾರ್ತಾರ ಅವ್ರು. ನಾವೇನಂತ ತಪ್ಪು ಮಾಡಿದೀವಿ? ಅಯ್ಯೋ ಹೋಗ್ಲಿ ಬಿಡಿ ಮಾವ, ಅವ್ರು ಎಲ್ಲೋದ್ರೂ ಹಾಗೆ ಅವ್ರ ಅಧಿಕಾರ ಚಲಾಯಿಸ್ತಾರೆ, ಅವ್ರು ಹೇಳ್ದಂಗೆ ಆಗ್ಬೇಕು. ಇವಾಗ ನೋಡಿ, ಅವ್ರ ಅಪ್ಪಂಗ್ ಭಯಕ್ಕಾಗತ್ತ ಇಲ್ವಲ್ಲ, ಅಮ್ಮಂಗ್ ಭಯಕ್ಕಾಗತ್ತ ಇಲ್ವಲ್ಲ, ಉಳ್ದಿದ್ಯಾರು ನೀವು ಮತ್ತೆ ಸುಂದ್ರಿ ಅತ್ತೆ. ಅದು ಅಲ್ದೆ ಹೋದ್ ಸರಿ ಸುಂದ್ರಿಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟಿದ್ರಂತೆ. ಯಾವಮ್ಮ ಏನ್ ಟಾರು ಡಾಂಬರ್ ಹಾಕದು, ನಾನೇನಾರ ಹಾಕಕ್ ಶುರು ಮಾಡಿದ್ರೆ ಆಟ ಅವಮ್ಮ. ಹಿಂಗೆ ಮಾಡಿ ಅತ್ತೆ, ಯಾಕಂದ್ರೆ ಯಾರ್ಯಾರು ಬಂದು ನನ್ ಸುಂದ್ರಿಗೆ ತೊಂದರೆ ಕೊಟ್ರೆ ನನಗ್ ನಿಜವಾಗ್ಲೂ ಇಷ್ಟ ಆಗಲ್ಲ. ರೀ, ನಾವೀ ಮನೆಗ್ ಬರೋದೇ ಅಪರೂಪ, ಈ ಸಮಯದಲ್ಲಿ ವೈಮನಸ್ಯ ಬೇಕಾ? ಒಂದ್ ಮಾತ್ ಬರುತ್ತೆ ಹೋಗುತ್ತೆ, ಸಮಾಧಾನವಾಗಿದ್ರೆ ಸಾಕಲ್ಲ. ಏ ಸುಮ್ಕಿ ರಮಿ, ನೀನು ನೀನಿಂಗ್ ಇರೋದಿಕ್ಕೆಯ, ಹೋಗ್ ಬರೋರೆಲ್ಲ ನಿನಗೆ ಬೈಕ್ ಅಂತ ಓಡಾಡ್ತಾ ಇರೋದು. ಹ್ಮ್, ನೋಡಿದ್ಯಾ, ಇದೆ ಅತ್ತೆ ಇದೇ ಸ್ಪೋರ್ಟಿವ್ನೆಸ್ ಅಂದ್ರೆ. ನೋಡಿ, ಅವ್ರ ಮನೆ ಬಿಟ್ಟು ಹೋಗ್ತಾರೋ ಇಲ್ವೋ ಅಂತ ನನಗ್ ಗೊತ್ತಿಲ್ಲ, ಬಟ್ ಇನ್ ಮುಂದೆ ಸುಂದ್ರಿ ವಿಷಯಗಂತೂ ಅವ್ರು ಬರಲ್ಲ. ಕರಣ್, ಇಷ್ಟು ಹೇಳ್ದಿಯಲ್ಲ, ಉಳ್ದಿದ್ ನಾವ್ ಮಾಡ್ಕೋತೀವಿ. ನೀನ್ ಹೋಗಪ್ಪ, ಸ್ನಾನ ಮಾಡ್ಕೊಂಬ, ಕರ್ಕೊಂಡು ಹೋಗಮ್ಮ. ಸರಿಯಪ್ಪ ಬನ್ನಿ ಅತ್ತೆ. ರೇ, ಈ ಸಲಿ ಬುಡಂಗೆ ಇಲ್ಲ ಅವಮ್ಮನ, ಚಂಡ ಮುಂಡಾಡದಯ್ಯ. ಬಿಟ್ಟೆನ ನಾನು? ನೀ ಏನೇ ಹೇಳುಮ್ಮ, ಮದ್ವೆ ಅನ್ನೋದು ಹುಡ್ಗ ಹುಡ್ಗಿ ಇಷ್ಟಪಟ್ಟು ಆಗುವಂಥದ್ದು, ಅಪ್ಪ ಅಮ್ಮ ಇಷ್ಟಪಟ್ಟು ಆಗುವಂಥದ್ದೇನಮ್ಮ. ನಾನೇನ್ ಮಾಡ್ಲಿ ರತ್ನ, ಈ ಹರಿ ಆ ಬಲರಾಮ ಜೀವದ ಗೆಳೆಯರಂತೆ, ಅದಕ್ಕೆ ನನ್ ಮೊಮ್ಮಗನ ಜೀವನನ ಹಾಳ್ ಮಾಡ್ಬಿಟ್ರು. ಹಾಳ್ ಮಾಡೋದೇನು, ಇನ್ನೂ ಹಾಳ್ ಮಾಡ್ತಾ ಇದ್ದಾರೆ. ಅಲ್ಲ, ಇದನ್ನೆಲ್ಲ ನೋಡ್ಕೊಂಡು ನೀನ್ ಸುಮ್ನೇನೆ ಇದೆಯಲ್ಲ. ನೋಡು, ಈ ಮದುವೆ ಅನ್ನೋದೊಂದು ವಿಚಿತ್ರ. ಈ ಬೆಳದಿಂಗಳ ಬಾಲೆ ಪಿಕ್ಚರ್ ತೋರ್ಸೋ ತರ ತೋರಿಸ್ಬಿಟ್ಟು ನನ್ ಮೊಮ್ಮಗನಿಗೆ ಮದ್ವೆ ಮಾಡಿಸ್ಬಿಟ್ರು. ನಾವು ಮದುವೆ ನೋಡಿದ್ರೆ ಈ ಯಾವಾಗ ಒಪ್ಕೊಳ್ತೀರ ಈ ಮದ್ವೆನ? ಅಲ್ಲಮ್ಮ, ತಪ್ಪಾಯ್ತು ಅಂತ ಸುಮ್ನೆ ಕುತ್ಕೊಂಡ್ಬಿಟ್ರ ಆಯ್ತಾ? ಆ ತಪ್ಪನ್ ಸರಿಪಡಿಸ್ಬೇಕು ತಾನೆ. ಅದು ಹೇಗೆ? ಏನತ್ತೆ ಕರ್ದ್ರಿ, ಏನ್ ವಿಷಯ? ಅಲ್ಲ, ನಾನ್ ಕರ್ತಿದ್ದು ಕರಣ್ಣ, ನೀನೇನು ಇವನ್ ಬಾಲನ? ಸಾರಿ ಅಮ್ಮ, ರೀ ಸ್ನಾನಕ್ಕೆ ನೀರ್ ತೋಡಿದ್ದೀನಿ, ಬೇಗ ಬನ್ನಿ. ಸರಿ. ಸ್ನಾನಕ್ ನೀರ್ ತೋಡಿರ್ತೀನಿ ಅಂದ್ರೆ ಸಾಕಿತ್ತು, ಅದೇನದು ಬೇಗ ಬನ್ನಿ ಅಂತ ಅಧಿಕಾರ ಚಲಾಯಿಸ್ತಾಳ ನಿನ್ ಮೇಲೆ? ಅಥವಾ ನಮ್ ಜೊತೆ ಮಾತಾಡ್ಬೇಡಿ, ಬೇಗ ಮಾತ್ ಮುಗ್ಸ್ ಬನ್ನಿ ಅನ್ನ ತಾಕೀತ? ಸತ್ಯ ಅತ್ತೆ, ನಿಮ್ಗಾದ್ರೂ ಅರ್ಥ ಆಯ್ತಲ್ಲ. ಯಾಕೋ, ನಾನ್ ನಿನ್ನ ಅರ್ಥ ಮಾಡ್ಕೊಂಡಿಲ್ವಾ? ಬಟ್ ಏನ್ ಪ್ರಯೋಜನ? ಅತ್ತಾಗ ಕಣ್ಣೀರ್ ಒರ್ಸೋ ಕೈಗಳಿಗಿಂತ ಅಳದೇ ಇರೋ ಹಾಗೆ ಸಹಾಯ ಮಾಡೋ ಕೈಗಳೇ ಶ್ರೇಷ್ಠ. ಆ ಇಂಗ್ಲಿಷ್ ಮಾತು ಕೇಳಲಿಲ್ವಾ ನೀವು? ಹೆಲ್ಪಿಂಗ್ ಹ್ಯಾಂಡ್ಸ್ ಇಸ್ ಬೆಟರ್ ದನ್ ಪ್ರೇಯಿಂಗ್ ಲಿಪ್ಸ್ ಅಂತ. ಯಾಕೋ ಯೋಚನೆ ಮಾಡ್ತೀಯಾ ಕರಣ್, ನಾನು ಇದೀನಿ ನಿನ್ ಜೊತೆ, ನಿನಗೇನ್ ಸಹಾಯ ಬೇಕಾದ್ರೂ ಮಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಒಂದ್ ಮಾತು ಹೇಳು, ನೀನ್ ಹೇಗಿದ್ಯಾ? ನೋಡಿದ್ರಲ್ಲ, ಸುರ ಸುಂದ್ರಿ ಹೆಂಡ್ತಿ ಪ್ರಯೋಜನಕ್ಕೆ ಬರ್ದಿರೋ ಅತ್ತೆ ಮಾವ.
ನೀರ್ ಬೇರೆ ಕಾದಿದೆ. ಇವ್ರೇನು ಮಾತಾಡ್ತಾ ನಿಂತಿದಾರಲ್ಲ, ಹರಳೆಣ್ಣೆ ಹಚ್ಚಿರೋದು, ಶೀತ ಹತ್ಕೊಂಡ್ಬಿಡುತ್ತೆ. ನಾನೇ ಹೋಗಿ ಕರೆದ್ ಬರ್ತೀನಿ. ಅಂದ್ರೆ ಮದ್ವೆನೂ ಬಿಟ್ಟು ಬದುಕು ಬಿಟ್ಟು ಮನೇನೂ ಬಿಟ್ಟು ಅಂತ ಇಲ್ಲೇ ಇದಾರ ಹೇಗೆ? ಅದೆಲ್ಲ ಬಿಡು, ಭೀಮ್ ನಮ್ಮ ಅವಸ್ಯೆಗೇನ್ ಕೊಡ್ತಿದ್ದಾರೆ? ಹೊಲ ಗದ್ದೆ ಏನಾರು ಕೊಡ್ತಿದ್ದಾರ ಹೇಗೆ? ಲೊಟ್ಟೆ ಪುಸ್ತಕ ಕೊಡ್ತಾರೆ ಅವರು. ಇನ್ನು ನಾವೇನಾವು ಕೊಡ್ತೀವಿ ಅಂದ್ರೆ ಹುಲ್ಲು ನೋಡಿದ ಹಸುವಿನ ತರ ಬಾಯಿ ಬಿಟ್ಕೋ ನಿಂತಿರ್ತಾರೆ ಅವರು. ಬಕ್ರಾ ತರ ಸಿಕ್ಕಾಕೊಂಡಿದ್ಯಾನು ಆ ಹುಡುಗಿ ಕೈಲಿ. ಓಸಿ ಗಿರಾಕಿಗಳು ನಿನ್ ಹೇಗ್ ಬೇಕೋ ಹಾಗ ಆಟ ಆಡಿಸ್ತಿದಾರೆ. ಏನು ಅದಕ್ಕೆ? ನೀರ್ ಕಾದಿದೆ, ಬೇಗ ಬನ್ನಿ. ಹಾ ಸರಿ ಬರ್ತೀನಿ, ಬಟ್ ದಯವಿಟ್ಟು ನನಗ್ ಬೈಬೇಡ ಪ್ಲೀಸ್. ಅಯ್ಯೋ ನಾನಿಲ್ರಿ, ನಿಮಗ್ ಬೈದೆ? ಏನೂ ಇಲ್ಲ, ನೀನ್ ಹೋಗು, ನಾನ್ ಬರ್ತೀನಿ. ನೋಡಿದ್ರ ಇವಾಗ ನೀವಿಬ್ರು ಇದ್ದೀರಂತ ಅವಳು ನನಗೆ ಏನು ಹೇಳಲಿಲ್ಲ. ಇನ್ನು ಅಲ್ಲಿ ಹೋದ್ಮೇಲೆ ಅವಳು ನನಗೆ ಏನು ಹೇಳ್ತಾಳೋ ಏನೋ. ಹೋಗ್ಲಿ ಬಿಡಿ, ನಾನು ಹೋಗಿ ಬರ್ತೀನಿ. ಏನ್ ನಡೀತಾ ಇದೆ ಅಮ್ಮ ಇಲ್ಲಿ? ಪಾಪ ಬಡಪಾಯಿ ನಮ್ಮ ಹುಡುಗ ಸಿಕ್ಕಿದ್ದಾನೆ ಅಂತ ಎಲ್ಲರೂ ಸೇರ್ಕೊಂಡು ಆಟ ಆಡಿಸ್ತಿದಾರ? ಮಾಡ್ತೀನಿ ಇವ್ರೆಲ್ಲಾರ್ಗು. ಅಯ್ಯೋ ಸುಮ್ನೆ ಇರಮ್ಮ ನೀನು, ಆ ಮಲ್ಲಿಗ ಬಾಯಿ ಬಿಟ್ರೆ ಏನ್ ಮಾತಾಡ್ತಾಳೆ ಅಂತ ಗೊತ್ತಾಗಲ್ಲ, ಬಾಯಿ ಬಿಟ್ರೆ ಬಂಡಿಗೇಡಿ ಅವಳು. ನೀನ್ ಸುಮ್ನೆ ಇದ್ ಬಿಡು. ಆ ಮಲ್ಲಿಕಾಗೆ ರತ್ನಮಾಲ ಏನು ಅಂತ ಗೊತ್ತಿಲ್ಲ. ಅವಳು ಸೇರಾದ್ರೆ ನನ್ ಸವಾ ಸೇರು, ಅವಳು ಚೂರಿ ಆದ್ರೆ ನನ್ ಚೂರಿ ಚಿಕ್ಕಮ್ಮ. ನಿನ್ ತಂದೆ ಹೆಸರೇನು? ನೀವು ನನ್ನ ಬೇಕಿದ್ರೆ ಪರ್ಮನೆಂಟ್ ಕೆಲಸದಿಂದ ತೆಗ್ದಾಕಿ, ಆಮೇಲೆ ಬೇಕಿದ್ರೆ ನಾನು ಮನೆಯಲ್ಲೇ ಕೂತಿರ್ತೀನಿ. ಬೆಳಗ್ಗೆಯಿಂದ ಕೂತೇ ಇದ್ದೀರಾ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬನ್ನಿ. ಕರಣ್ ಹೊರಟ್ನ? ಹಾಮ. ಸೊ ಅವನಿಗೆ ನನ್ನ ಮಾತಿನ ಮೇಲೆ ಸ್ವಲ್ಪ ಕೂಡ ಬೆಲೆ ಇಲ್ಲ ಅಲ್ವಾ? ಯಾಕೆ ಹಾಗೆ ಅನ್ಕೋತೀರಮ್ಮ? ಕರಣ್ ಈ ಮನೆಯವನೇ, ನಿಮ್ಮನ್ನ ಬಾಯಿ ತುಂಬ ತಾಯಿ ಅಂತ ಕರೆಯೋನು. ಯಾಕಿಷ್ಟು ಬೇಸರ ಅವನ ಮೇಲೆ? ಬೇಸರ ಅಲ್ಲ ನಿಮ್ಮಿ. ಮತ್ತೆ ಅನುಮಾನನ ಬಂದಿದೆ ಅಂತಲ್ಲ, ಮೊದಲಿನ ಅನುಮಾನ ಇನ್ನೂ ನನ್ನ ಮನಸ್ಸಿಂದ ಹೋಗಿಲ್ಲ. ಬಟ್ ಯಾಕೆಮ್ಮ? ಹೋಗೋವಾಗ ಅವ್ನು ನಡ್ಕೊಂಡಿದ್ದ ರೀತಿ ನಿಮ್ಮಿ, ನಿಮ್ಮಿ ಅಮ್ಮ ಆಗಿ ನಿನ್ಗೆ ಯಾವತ್ತೂ ನಾನು ಕೆಟ್ಟದನ್ನ ಬಯಸಲ್ಲ. ಹಾಗಿದ್ಮೇಲೆ ನಾನು ನಿನಗೆ ಕೆಟ್ಟದ್ದು ಮಾಡ್ತೀನಿ ಅಂತ ಅದು ಹೇಗೆ ನೀನು ಯೋಚನೆ ಮಾಡ್ತೀಯ? ಕತ್ಲಲ್ಲಿ ಹಾವನ್ನ ಹಗ್ಗ ಅಂದರೆ ಅದು ಭಯ ಅನ್ಸ್ಕೊಳತ್ತೆ ನಿಮ್ಮಿ, ಆದರೆ ಹಗ್ಲಲ್ಲೂ ಹಾವನ್ನ ಹಗ್ಗ ಅನ್ಕೊಂಡ್ರೆ ಅದು ಮೂರ್ಖತನ ಅನ್ಸ್ಕೊಳುತ್ತೆ. What do you mean, ma? ಕರಣ್ ಹಾಗಾದ್ರೆ ಹಾವಾ? ಅವನ ಬಗ್ಗೆ ಹೇಳೋದಕ್ಕೆ ನನಗಿನ್ನು ಸತ್ಯಗಳು ಗೊತ್ತಾಗ್ತಾ ಇಲ್ಲ. ಇನ್ ಕೇಸ್ ಸತ್ಯನೂ ಹೇಳಿದ್ರೆ ನೀನ್ ನಂಬೋ ಹಂತದಲ್ಲೂ ಇಲ್ಲ. ಅದು ಬಿಡು, ಈಗ ನಾನು ಕರಣ್ ಅಪ್ಪ ಅಮ್ಮ ಮನೆಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ, ನೀನು ಬಾ. ಮಾ, ಅವ್ರ ಮನೆಗ? ಎಸ್. ಪ್ರಾಬ್ಲಮ್ ಬಂದಾಗ ಸಾಲ್ವ್ ಮಾಡೋದೇ ಬೇರೆ, ಪ್ರಾಬ್ಲಮೇ ಬರ್ದಿರೋ ಹಾಗೆ ಮಾಡೋದೇ ಬೇರೆ. ನನಗೆ ಎರಡನೇ ವಾಕ್ಯನ ಅಳವಡಿಸ್ಕೊಂಡ ಅಭ್ಯಾಸ. ಬಟ್ ಮಾ, ಕರಣ್ ಇದಕ್ಕೆ ಒಪ್ಪಬೇಕಲ್ವಾ? ಅವನನ್ನು ಕೇಳಿದ್ರೆ ತಾನೆ ಒಪ್ಕೊಳ್ತಾನೋ ಇಲ್ವೋ ಅನ್ನೋದು. ನಮ್ಮ ಪಾಡಿಗೆ ನಾವು ಹೋಗ್ಬರೋಣ. ತಪ್ಪಾಗಲ್ವಾ ಮಾ? ನಾವು ಕರಣ್ ಕಣ್ಣಲ್ಲಿ ಚಿಕ್ಕವರಾಗಲ್ವಾ? ಮಾ, ನನಗೆ ಯಾಕೋ ಇದು ಒಪ್ಪಿಗೆ ಆಗ್ತಿಲ್ಲ. ನೀನು ನನ್ನ ಮಾತನ್ನು ಒಪ್ಕೊಳ್ಳೋದು ಮುಖ್ಯ ಅಲ್ಲ ನಿಮ್ಮಿ, ಕರಣ್ ಮನೆಯವರು ನಿನ್ನನ್ನು ಸೊಸೆ ಅಂತ ಒಪ್ಕೊಳ್ಳೋದು ಮುಖ್ಯ. ಇವತ್ತೆ ಈಗಲೇ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿರೋ ನಮ್ಮ ಸ್ನೇಹಿತರ ಮುಖಾಂತರ ನಾವು ಮನೇನ ಹುಡುಕ್ತೀವಿ. ಯಾರು ನಿಮ್ಮ ಸ್ನೇಹಿತರು?
ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಗಿದ್ದೀರಾ? ಈಗ ಆರಾಮಾಗಿದ್ದೀನಿ, ಫಸ್ಟ್ ಕ್ಲಾಸ್. ಮಗ ಅಲ್ಲಿಗೆ ಬರೋಕ್ಕಾಗ್ಲಿಲ್ಲ ಅನ್ನೋ ಬೇಜಾರಲ್ಲಿ ಫೋನ್ ಮಾಡಿದಿರಾ ಅನ್ಸುತ್ತೆ. ಚಚೆ, ಅದ್ರ ಬಗ್ಗೆ ಅಲ್ಲ, ಎಲ್ಲ ಅವ್ರವ್ರ ಇಷ್ಟ ಅಲ್ವಾ? ಹ್ಮ್, ಮತ್ತೆ ಫೋನ್ ಮಾಡಿದ ವಿಷಯ? ನಿಮ್ಮಿಂದ ನನಗೊಂದು ಹೆಲ್ಪ್ ಆಗ್ಬೇಕಾಗಿತ್ತು. ಹೇಳಿ. ಇಫ್ ಯು ಡೋಂಟ್ ಮೈಂಡ್, ನಿಮ್ ಮನೆಗೆ ಬಂದು ಈ ವಿಷಯನ ಮಾತಾಡ್ಬೋದಾ? ಅಯ್ಯೋ, ಅದನ್ನ ಕೇಳ್ಬೇಕಾ? ಪ್ಲೀಸ್ ಡೂ ಕಮ್. ಹೇಗೂ ಇವತ್ತು ಭೀಮನ ಅಮಾವಾಸ್ಯೆ ಪೂಜೆ ನಡೀತಾ ಇರತ್ತೆ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಮಾತಾಡೋಣ. ಪ್ಲೀಸ್ ಕಮ್. ಥ್ಯಾಂಕ್ ಯು ಸರ್. ನಿಮಿ, ನಾವೀಗ್ಲೇ ಮೈಸೂರಿಗೆ ಹೋಗ್ತಿದ್ದೀವಿ. ಆಶೀರ್ವಾದ ಮಾಡಿ. ಮಾಡಪ್ಪ ಮಾಡು. ಏನಂತ ಮಾಡ್ತೀಯಾ? ದೀರ್ಘ ಸುಮಂಗಳಿ ಅಂತನಾ? ಅದಿರತ್ತೆ ಬಿಡು, ಹೋಗ್ಲಿ. ಒಂದ್ ಕೆಲ್ಸ ಮಾಡು, ಅತ್ತೆ ಮಾವನ್ ಕೈ ತುಂಬಾ ದುಡ್ಡು ಬರ್ಲಿ ಅಂತ ಬೇಡ್ಕೋ. ಬೇಕಂದ್ರೆ ಆ ದುಡ್ಡನ್ನ ಅಳಿಯಂದ್ರ ಮೇಲೆ ಖರ್ಚು ಮಾಡ್ಲಿ ಅಂತ ನಾನ್ ಬೇಡ್ಕೋತೀನಿ. ಅಕ್ಕ, ಏನ್ ಮಾತಾಡ್ತಿದ್ಯಾ ನೀನು? ಸುಮ್ನೆ ಇರೋ ಬಲರಾಮ, ಇವ್ರದು ಒಂದ್ ಹುಟ್ಟು. ಮದ್ವೆ ಏನೋ ನೀನ್ ಮಾಡ್ಕೊಟ್ಟೆ, ಪುಣ್ಯಾತ್ಮ ನೀನು. ಅಲ್ಲ, ಅಳಿಯಂಗ್ ಏನು ಅಂತ ಮಾಡಿದಾರೆ ಇವ್ರು? ಯಾಕ್ರಮ್ಮ ಹಿಂಗೆಲ್ಲ ಮಾತಾಡಿರಾ? ನಾವ್ ಬಡವ್ರೆ ಇರ್ಬೋದು, ಆದ್ರೆ ನಮ್ಗೆ ದರಿದ್ರ ಇಲ್ಲ. ನೋಡಿದ್ರೆ ದರಿದ್ರ ಇದ್ದಂಗೆ ಅನ್ಸ್ತಾ ಇದೆ. ವರ್ಕ್ ಆಗ್ತಾ ಇದೆ. ಏನ್ ರತ್ನಕ, ಯಾವಾಗ್ಲೂ ನಮ್ ಬಗ್ಗೆ ಕುಂಕ್ ಮಾತಾಡ್ತಾನೆ ಇರ್ತಿರಲ್ಲ ನೀವು, ಏನು ಈಗ ನಿಮ್ ಮಾತಿನ ಅರ್ಥ ಏನು? ಹರಿಯಣ್ಣ, ನೀವಾದ್ರೂ ಸ್ವಲ್ಪ ಸಮಾಧಾನವಾಗಿ ಮಾತಾಡಿ. ಯಾಕೆ ಎಲ್ರು ಸುಮ್ನೆ ಕೋಪ ಮಾಡ್ಕೋತೀರಾ? ಅದನ್ನ ಅವ್ರಿಗೆ ಹೇಳಮ್ಮ. ರೇಸ್ಮಕ್ಕ, ನಾವೆಲ್ ಕೋಪ ಮಾಡ್ಕೊಂಡಿದೀವಿ? ನಾವ್ ನಮ್ ಪಡಕ್ ಸುಮ್ನೆ ಇದೀವಿ ತಾನೆ? ಇವ್ರೇಯ ಕಾಲ್ ಕೆರ್ಕೊಂಡ್ ಜಗ್ಳಕ್ ಬತ್ತಾ ಇರೋದು. ನೀವ್ ಸುಮ್ನೆ ಇದ್ದೀರಾ ಅಂತಾನೆ ಹೇಳ್ತಿರೋದು. ಈಗ್ಲೂ ನಾವ್ ಸುಮ್ನಿದ್ರೆ ಹೇಗೆ? ಮೌ, ಅದೇನ್ ಹೇಳ್ಬೇಕು ಅನ್ಕೊಂಡಿದ್ಯೋ ನೇರವಾಗಿ ಹೇಳು. ಅದೇನದು ಮೌ ಗೌ ಅನ್ಕೊಂಡು ಅಂತ ಕೇಳ್ತಾವ್ನಿ? ಬಿಡು, ನಿಮ್ ಹತ್ರ ಏನ್ ಮಾತು? ನಿಮ್ ಯೋಗ್ಯತೆ ನಮಗ್ ಗೊತ್ತಿಲ್ವಾ? ಅಕ್ಕ, ಸ್ವಲ್ಪ ಸುಮ್ನೆ ಇರ್ತೀಯಾ? ಸುಮ್ನೆ ಇರು ಬಲರಾಮ, ನಿನ್ಗೇನು ಗೊತ್ತಾಗಲ್ಲ. ಮದ್ವೆ ಏನೋ ನೀನ್ ಮಾಡ್ಕೊಟ್ಟೆಪ್ಪ. ಅಲ್ಲಪ್ಪ, ಅಳಿಯನ್ ಕುತ್ತಿಗೆ ಒಂದ್ ಚೇನು, ಬೆರಳಿಗೆ ಒಂದ್ ಉಂಗ್ರ, ಹಾಳಾಗ್ ಹೋಗ್ಲಿ. ಓಡಾಡೋದಕ್ಕೆ ಒಂದ್ ಸೆಕೆಂಡ್ ಗಾಡಿ ಕೂಡ ಬೇಡ್ವಾ? ಇವ್ರ ತಿರ್ಬೋ ಕಿಶೋಕಿ ನಮಗ್ ಗೊತ್ತಿಲ್ವಾ ಹೇಳೋ?
ಅಯ್ಯೋ ಇಷ್ಟು ದಿವಸ ಈ ಅನ್ಯಾಯ ನನ್ನ ತಲೆಗೆ ಬಂದಿರ್ಲಿಲ್ಲ ನೋಡು. ಅಮ್ಮ ಏನ್ ಅನ್ಯಾಯ, ನಮ್ಗೇನ್ ಕಡಿಮೆ ಆಗಿದೆ ಅಂತ ನಾವ್ ಇನ್ನೊಬ್ರ ಮುಂದೆ ಕೈ ಚಾಚ್ಬೇಕು? ಅತ್ತೆ, ಹೆಣ್ಣೆ ಹೆತ್ತೋರ್ ಮನೆಯಿಂದ ನಾವ್ಯಾಕ್ ದುಡ್ಡು ತಗೋಬೇಕು? ಅವರು ನಮ್ ಮನೆ ಬೆಳಗಿದ್ದಾರೆ, ನಾವ್ ಅವ್ರ ಮನೆನ ಕತ್ಲು ಮಾಡ್ಬೇಕಾ? ಸುಮ್ನೆ ಇರು ರೇಷ್ಮಾ, ನಿನ್ಗೇನು ಗೊತ್ತಾಗಲ್ಲ. ಬಣ್ಣ ಚಿರ್ತೇನ ಚಿಟ್ಟೆ ಅನ್ಕೋಬೇಡ, ಯಾವಾಗ ಬೇಕಾದ್ರೂ ಸೀಳ್ ಬಿಡತ್ತಷ್ಟೇ. ಏನಕ್ಕ, ಯಾರಿಗೆ ಯಾರಿಗೆ ಮಾತು ಹೇಳ್ತಾ ಇದ್ದೀರಾ ನೀವು? ನೀನ್ ಸುಮ್ನೆ ಇರಮ್ಮ. ಏನೋ ಬಲರಾಮ ಆಯ್ತು, ನಮ್ಮಿಂದ ಏನಾದ್ರೂ ನಿಮ್ ತೊಂದ್ರೆ ಆಗಿದ್ಯಾ? ಏನಪ್ಪ ಕರಣ್, ನಾವೇನಾದ್ರೂ ನಿಮ್ ಮೋಸ ಮಾಡಿದೀವ? ಇಲ್ಲ ಮಾವ, ಅದು ಮೋಸ ಮಾಡಿದೀರಾ ಅಂತ ಹೇಳ್ತಿಲ್ಲ, ಮೋಸ ಆಗಿದೆ ಅಂತ ಹೇಳ್ತಿರೋದು. ನೋಡ್ರಿ ಸ್ವಲ್ಪ, ಏನ್ ಮೋಸ ಆಗೈತೆ? ನಾವೇನು ನೀವ್ ಅನ್ಕಣಂಗೆ ಯಾವ ಮೋಸನು ಮಾಡಿಲ್ಲ. ಈ ತರ ಎಲ್ಲ ಮಾತಾಡಿದ್ರೆ ಸ್ಯಾನಿ ನೋವಾಯ್ತದ ನಮ್ಗೆ. ನಿಮಗ್ ನೋವಾಗತ್ತೆ ಅಂತ ನಾವು ಸುಮ್ನೆ ಇರಕ್ಕಾಗ? ಎಣ್ಣೆ ತೋರ್ಸಂತ ನಿಮ್ಗೇನ್ ಗೊತ್ತಾಯ್ತದೆ? ಹೊಟ್ಟೆ ಬಟ್ಟೆ ಕಟ್ಟಿ ಸಾಕದ್ರ ಜೊತೆಗೆ ಈ ತರ ಮಾತ್ ಬರಬಾರ್ದು ಅಂತ ನಾವು ಹೋರಾಡ್ತೀವಿ. ಹೊರಗ್ ಬನ್ನಿ, ಗೊತ್ತಾಯ್ತದೆ. ರೀ ಬಂದದ ಅದು? ಏನ್ ಬಂದದ ಅದು? ಏನು ಎರಡು ಎತ್ ತಗೊಂಡು ಕೊಟ್ಬಿಟ್ಟು ಉಳುಮೆ ಮಾಡುತ್ತ ಹೇಳ್ತಿದೀಯ ನೀನು? ಅಮ್ಮ ಅಜ್ಜಮ್ಮ, ನೀವು ನಿಮ್ ಮಗಳ ತರ ಮಾತಾಡ್ಬೇಡಿ, ಹೊರಗಡೆ ಬನ್ನಿ, ಗೊತ್ತಾಯ್ತದೆ. ಅಳಿಮಯ್ಯ ಬನ್ನಿ, ನೀವು ಏ ಬನ್ನಿ ಅಂತ ಹೇಳ್ತಾ ಇಲ್ವೇ? ಅಯ್ಯೋ ಮಲ್ಲಿಕಾ, ಅಯ್ಯೋ ಏನಮ್ಮ ಇದು? ಇವು ಏನಾಯ್ತದೋ ಏನೋ, ಬೇಗ ಕರ್ಕೊಂಡು ಹೋಗಿ ನೋಡೋಣ. ನೋಡಿ ಎಲ್ರು ಕಣ್ಣು ಬಿಟ್ಕೊಂಡು ನೋಡಿ ಅಳಿಮೈಂಗೆ ನಾವ್ ಏನ್ ತಕ್ಕ ಬಂದಿದೀವಿ ಅಂತ. ಬೆರಣಿ ತಟ್ಟಿ ಬತ್ತದಲ್ಲ ದುಡ್ಡು, ಅದ್ರಲ್ಲಿ ಒಂದೊಂದು ರೂಪಾಯಿನೂ ಕೂಡಿಟ್ಟು ತಕ್ಕ ಬಂದಿರೋದು. ನನ್ನ ಗಂಡ ಪೇಂಟ್ ಅಂಗಡಿನಲ್ಲಿ ಪೇಂಟ್ ಮಾರ್ತಾರಲ್ಲ, ಅದ್ರಲ್ಲಿ 10-10 ರೂಪಾಯಿನೂ ಕೂಡಿಟ್ಟು ತಕ್ಕ ಬಂದಿರೋದು. ಮನೇಲಿರೋ ಜಾನ್ಕಿಗೆ ಒಂದ್ ಚಿನ್ನದ ಸರ ಮಾಡ್ಸಾಕ್ಲಿಲ್ಲ, ಹೋಗ್ಲಿ ಬೆಳ್ಳಿ ಕಡಗ ಮಾಡ್ಸಾಕ್ಲಿಲ್ಲ. ಅಳಿಮಯನಿಗೆ ಅಂತ ಪಿರುತಿಯಿಂದ ಕಾರ ತಕ್ಕ ಬಂದಿದೀವಿ. ಅಳಿ ಅಂದ್ರೆ ನೋಡಿ ಹೆಂಗೈತೆ ಅಂತ. ನಾವಿದನ್ನ ಜಂಬಕ್ಕೆ ಹೇಳ್ತಿಲ್ಲ, ನಾವಿದೆಲ್ಲ ನಮ್ಮ ಅಳಿನ ಮೇಲಿನ ಪ್ರೀತಿಗೋಸ್ಕರ ಮಾಡ್ತಿರೋದು. ಹೆಣ್ಕೊಟ್ ಮಾವ ಕಣ್ಕೊಟ್ ದೇವರು ಅಂತ ಹೇಳ್ತಾರೆ, ಹಾಗೇನೆ ಅಳಿಯ ಇನ್ನೊಬ್ಬ ಮಗ ಅಂತಾನೂ ಹೇಳ್ತಾರೆ. ಇವ್ರು ಚೆನ್ನಾಗಿರ್ಬೇಕು ಅಂತಾನೆ ಇದೆಲ್ಲ ಮಾಡಿರೋದು ನಾವು. ನಮ್ಮ ಜೇಬನ್ನ ಹಸಿವನ್ನ ಬಡತನನ ಮುಚ್ಚಬಹುದು, ಆದರೆ ಇನ್ನೊಬ್ರು ಮಾತಾಡ್ಕೊಳ್ಳೋದನ್ನ ಮುಚ್ಚೋದಕ್ಕಾಗಲ್ಲ. ಅದನ್ನ ಮುಚ್ಚಬೇಕು ಅಂದ್ರೆ 10 ಜನ ಮೆಚ್ಚೋ ಹಾಗೆ ಕೆಲಸ ಮಾಡಬೇಕು. ಈಗ ನಾವು ಮಾಡಿರೋದು ಅದೇ ಕೆಲಸ. ರೇಸ್ಮಕ್ಕ, ಕಾರ್ ಹೆಂಗೈತೆ? ತುಂಬಾ ಚೆನ್ನಾಗಿದೆ ಮಲ್ಲಿಕಾ. ನಿಮ್ ಪ್ರೀತಿಗೆ ನಿಮ್ ಸಂಸ್ಕಾರಕ್ಕೆ ಹೇಗ್ ಬೆಲೆ ಕಟ್ಟಕ್ಕಾಗಲ್ವೋ, ನಿಮ್ ಹುಡುಗರಿಗೂ ಹಾಗೆ ಬೆಲೆ ಕಟ್ಟಕ್ಕಾಗಲ್ಲ. ಬುಡಿ ರೇಸ್ಮಕ್ಕ, ಯಾರು ಮಾಡಿದೀವಿ ಅವಳಿ ಅವಳಿ ಮೈಂಗ್ ತಾನೇ. ನೀವು ತುಂಬಾ ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ದೀರಾ ರೀ. ತತ್ತರಿ ಕೀನಾ ಅಳಿ ಅಂದ್ರೆ ತಕೊಳ್ಳಿ. ಕಾರು ಚಿಕ್ಕದಾಗಿರ್ಬೋದು, ಆದ್ರೆ ನಮ್ ಪಾಲಿಗಿದೆ ದೊಡ್ಡ ರಥ ಇದ್ದಂಗೆ. ನನ್ನ ಮಗಳೇ ದೇವತೆ, ನೀವೇ ಉತ್ಸವ ಮೂರ್ತಿ. ಎರಡು ಕನ್ಸು ಪಿಕ್ಚರ್ ಅಲ್ಲಿ ಅಣ್ಣವರು ಮತ್ತೆ ಮಂಜುಳ ಹಾಡ್ ಹೇಳ್ಕೊಂಡು ಹೋಯ್ತಾರಲ್ಲ, ಎಂದೆಂದು ನಿನ್ನನ್ನು ಮರೆತು ಅಂತ ಹಂಗೆ ನೀವಿಬ್ರು ಕಾರಲ್ಲಿ ಹೋಯ್ತಾ ಇರ್ಬೇಕು ಜುಮ್ ಅಂತ. ಅಮ್ಮ
ಆಯ್ತಾ? ಏನೋ ಮಾಡೋಣ ಅಂತ ಹೋದ್ರೆ ಇನ್ನೇನು ಆಗೋಯ್ತಲ್ಲ, ಇವಾಗ ಮಾತಾಡ್ದಿರೋ ಹಾಗೆ ಮಾಡಿಬಿಟ್ರಲ್ಲ. ಇರಲಿ, ಆದ್ರೂ ಬಿಡಲ್ಲ. ಇವತ್ತು ಇವ್ರ ಮಧ್ಯೆ ಜಗಳ ತಂದಿಟ್ಟೇ ಇರ್ತೀನಿ. ಇವ್ರ ಮಧ್ಯೆ ಜಗಳ ಮಾಡಿಸ್ದೆ ಹೋದ್ರೆ ನಾನು ನಿಮ್ಮ ಮನೆ ಖಾಲಿ ಮಾಡಲ್ಲ. ಅತ್ತೆ ಮಾವ, ಹೀಗೆ ಹೇಳ್ತೀನಂತ ತಪ್ಪು ತಿಳ್ಕೊಬೇಡಿ ಅಪ್ಪ, ಪ್ಲೀಸ್ ನೀವು ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನೋಡಿ, ಇಷ್ಟು ಕಷ್ಟದ ಮಧ್ಯೆ ಕಾರ್ ಬೇಕಾಗಿತ್ತ? ನೀವು ಸಾಲ ಮಾಡಿದೆ ಅಂತೂ ಕಾರ್ ತಂದಿರಲ್ಲ. ನಮ್ಮ ಶೋಕಿಗೋಸ್ಕರ ನೀವ್ಯಾಕೆ ಸಾಲ ಮಾಡಬೇಕು? ನೀವು ದಯವಿಟ್ಟು ಕಾರ್ ರಿಟರ್ನ್ ಕೊಟ್ಬಿಡಿ. ಅಯ್ಯಾ,